ಏಕಾದಶಿ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಸಂದೇಶದ ಕಡೆ ಗಮನ ಹರಿಸೋಣ. ಮೋನಿಶಾ ಅಂತ ಬೆಂಗಳೂರಿಂದ, ದಿನಾಂಕ 13/9/2023 6:49 ಮಗುವಿನ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಇವರ ಪ್ರಶ್ನೆ. ಮೋನಿಶಾ ಅವರ ಪ್ರಶ್ನೆ ಮಗುವಿನ ಆರೋಗ್ಯದ ಕುರಿತಾಗಿ ಪ್ರಶ್ನೆ ಕೇಳಿದಾರಲ್ವಾ, ಜಾತಕ ನೋಡೋಣ. ನೋಡಿ, ಇದು ಮೀನ ಲಗ್ನವಾಗಿದೆ. ಲಗ್ನದ ಅಧಿಪತಿ ಗುರು ದ್ವಿತೀಯದಲ್ಲಿ ಅಂದರೆ ಮೇಷರಾಶಿಯಲ್ಲಿದ್ದಾನೆ ರಾಹುವಿನ ಜೊತೆಗೆ. ಇದನ್ನು ಗುರು ಚಾಂಡಾಲ ದೋಷ ಅಂತ ಕರೀತಾರೆ. ಈಗ ಪ್ರಸ್ತುತ ಕೇತು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶನಿಶ್ಚರನ ಭುಕ್ತಿ ನಡೀತಾ ಇದೆ. ಶನಿಶ್ಚರ ವೇದಲ್ಲಿದ್ದಾನೆ, ಸ್ವಕ್ಷೇತ್ರ ತೊಂದರೆ ಇಲ್ಲ. ನೋಡಿ, ಲಗ್ನಕ್ಕೆ ಕುಜನ ದೃಷ್ಟಿ ಬೇರೆ ಇದೆ. ಈ ಕಾರಣದಿಂದಾಗಿ ಒಂದು ಗ್ರಹಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು, ಮಗುವಿಗೆ ಒಂದು ಬಲ ಬರುತ್ತದೆ. ಯಾವಾಗ ಮಗುವಿನ ಹುಟ್ಟು ಆ ಸಮಯದಲ್ಲಿ ಗ್ರಹಗಳು ಸ್ವಲ್ಪ ಬಲಹೀನ ಸ್ಥಾನದಲ್ಲಿರ್ತಾರೋ ಆ ಸಂದರ್ಭದಲ್ಲಿ ಮಗುವಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು ಸಾಧ್ಯತೆ. ಹೀಗಾಗಿ ಒಂದು ಗ್ರಹಶಾಂತಿ ಮಾಡಿಸಿ ಪ್ರಧಾನವಾಗಿ ಉದ್ದು ಹಾಗೂ ತೊಗರಿ ಈ ಧಾನ್ಯ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಜೊತೆಗೆ ಕಡಲೆ, ಉದ್ದು, ಕಡಲೆ, ತೊಗರಿ. ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕ ಈ ಧಾನ್ಯಗಳಿರಬೇಕು. ಉದ್ದು, ತೊಗರಿ, ಕಡಲೆ ಈ ಮೂರು ಧಾನ್ಯಗಳು ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ್ದಾಗಿರಬೇಕು. ಅದನ್ನು ನೀವು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು, ಅನುಕೂಲ ಆಗುತ್ತೆ. ಆ ಪ್ರಯತ್ನ ಮಾಡಿ. ಮುಂದಿನ ಸಂದೇಶ ನೋಡೋದಾದರೆ ಶಾಸ್ತ್ರಿಗಳೇ, ಮೈಸೂರಿಂದ ಪೂಜಾ ಅಂತ, ಹುಟ್ಟಿದ ದಿನಾಂಕ 1/4/4 1999 7:30 ಇವರು ಕೇಳ್ತಿರೋ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ. ಪೂಜಾ ಅನ್ನೋರು ಕಳಿಸಿದ್ದಾರೆ ಕೆಲಸದ ಬಗ್ಗೆ, ವೃತ್ತಿ ಸಂಬಂಧಿ ಪ್ರಶ್ನೆ ಅಲ್ವಾ, ಜಾತಕ ನೋಡೋಣ. ನೋಡಿ, ಇದು ಮೇಷಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಶನೈಶ್ಚರ ಅವನು ಲಗ್ನದಲ್ಲಿದ್ದಾನೆ. ಮೇಷದಲ್ಲಿ ಶನೈಶ್ಚರನಿಗೆ ನೀಚ ಸ್ಥಾನ, ಅದು ತುಂಬ ವೀಕ್ ಆಗಿದ್ದಾನೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನು, ಬಲವರ್ಜಿತಸ್ಯ ರಿಕ್ತ ಅಂತ ಹೇಳುತ್ತೆ. ಗ್ರಹಗಳು ಬಲವರ್ಜಿತರಾಗಿದ್ದು ಬಲ ಕಳ್ಕೊಂಡಿದ್ದರೆ ಕಷ್ಟ ಫಲವನ್ನು ತಂದುಕೊಡ್ತಾರೆ ಅಂತ. ಮತ್ತು ಇಲ್ಲಿ ಕೇತು ಬೇರೆ ಇದ್ದಾನೆ ಕರ್ಮಸ್ಥಾನದಲ್ಲಿ. ಕೇತು ಅವನು ವಿಘ್ನಕರ್ತ, ವಿಘ್ನ ಸೂಚಿಪನವನು, ವಿಘಟಗ್ರಹನು ಅಂತ ವಿಘ್ನ ಸೂಚಿಸ್ತಾನೆ, ಇಬ್ಭಾಗವನ್ನು ಮಾಡ್ತಾನೆ ಕೆಲಸದಲ್ಲಿ. ಈಗ ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ. ಈಗ ಟೈಮ್ ಪ್ರಕಾರ ನಿಮಗೆ ಶುಕ್ರ, ಅವನು ಸ್ವಲ್ಪ ಪರವಾಗಿಲ್ಲ, ಅವನು ಸ್ವಲ್ಪ ಮೆಟ್ಲು ಹತ್ತಾನೆ. ಈಗ ನಾಳಿದ್ರಲ್ಲಿ ಇನ್ನೂ ಶುಕ್ರನಿಗೆ ಸ್ವಲ್ಪ ಬಲ ಬರುತ್ತದೆ. ಹೀಗಾಗಿ ಕಾಲ ಪ್ರಭಾವದಿಂದ ನಿಮಗೆ ಸ್ವಲ್ಪ ಅನುಕೂಲ ಇದೆ. ಆದರೆ ಪ್ರತಿ ಶನಿವಾರ ಅಲ್ಲಿ ಹತ್ತಿರದಲ್ಲಿ ಶನೈಶ್ಚರ ಮಂದಿರ ಇದ್ದರೆ ಶನೈಶ್ಚರನಿಗೆ ತಿಲ ತೈಲವನ್ನು ದಾನ ಮಾಡಿ, ಅಂದರೆ ಎಳ್ಳೆಣ್ಣೆ ಅಂತೀವಲ್ಲ, ಆ ಎಳ್ಳೆಣ್ಣೆಯನ್ನು ಪ್ರತಿ ಶನಿವಾರ ಶನೈಶ್ಚರ ಮಂದಿರಕ್ಕೆ ಹೋಗೋದು, ದಾನ ಕೊಡೋದು, ನಮಸ್ಕಾರ ಹಾಕ್ಕೊಂಡು ಶನೈಶ್ಚರ ಕಾಪಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಬರೋದು. ಹೀಗೆ ಪ್ರತಿ ಶನಿವಾರ 23 ಶನಿವಾರ ಮಾಡಬೇಕು, ಮಧ್ಯೆ ತಪ್ಪಿಸ್ಬಾರ್ದು. ಅಕಸ್ಮಾತ್ ನಿಮ್ಮ ಪ್ರಾಕೃತಿಕ ಸಮಸ್ಯೆ ಅಡ್ಡಿ ಮಾಡಿದ್ರೆ ಆ ವಾರ ಬಿಡಿ, 23 ವಾರ ಮುಗಿಸಿ, 23 ಶನಿವಾರ ತಪ್ಪದೆ ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಸಂದೇಶ ಶಾಸ್ತ್ರಿಗಳೇ, ಬೆಂಗಳೂರಿಂದ KR ದಿಶಾ ಅಂತ, ಹುಟ್ಟಿದ ದಿನಾಂಕ 21/6/2008 12:45 ಇವರ ಪ್ರಶ್ನೆ ಶಿಕ್ಷಣ ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ. ದಿಶಾ ಅವರ ಪ್ರಶ್ನೆ ಶಿಕ್ಷಣ ಮತ್ತು ವೃತ್ತಿಗೆ ಸಂಬಂಧಿಸಿದಂಥ ಪ್ರಶ್ನೆ ಅಲ್ವಾ. ನೋಡಿ, ಇದು ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ, ನಾವು ವಸ್ತುತಃ ಹೈಯರ್ ಸ್ಟಡೀಸ್ ನೋಡಬೇಕಾಗಿದ್ದರೆ ಪಂಚಮ ಸ್ಥಾನ ವೀಕ್ಷಿಸಿ, ಆ ಅಧಿಪತಿ ಎಲ್ಲಿದ್ದಾನೆ ನೋಡ್ಕೊಳ್ಳಿ, ಅವನಿಗೆ ಬಲ ಇದೆಯಾ ಇಲ್ವಾ, ಹೀಗೆಲ್ಲ ಹೇಳುತ್ತೆ ಶಾಸ್ತ್ರ. ಅದನ್ನೆಲ್ಲ ನಿಮ್ಗೆ ಹೇಳೋಕ್ಕೋದ್ರೆ ನಿಮಗೆ ತಲೆನೋವು ಬರುತ್ತೆ. ನಿಮಗೇನು ಬೇಕು, ಉತ್ತರ ಬೇಕು, ಆಗುತ್ತಾ ಇಲ್ವಾ, ಚೆನ್ನಾಗಿದ್ದೀವಾ ಇಲ್ವಾ. ನೋಡಿ, ಪಂಚಮಾಧಿಪತಿ ತುಂಬ ಚೆನ್ನಾಗಿ ಲಾಭಸ್ಥಾನದಲ್ಲಿದ್ದಾನೆ. ಲಾಭಸ್ಥಾನ ಪಾಪಗ್ರಹಗಳಿಗೆ ಒಳ್ಳೆಯದು ಅಂತ ಹೇಳುತ್ತೆ. ಅಷ್ಟಲ್ಲದೆ ಗುರು ದೃಷ್ಟಿ ಇದೆ, ಅದರಿಂದಾಗಿ ಸ್ವಲ್ಪ ಮಟ್ಟಿಗೆ ಫಲ ನಿರೀಕ್ಷೆ ಮಾಡಬಹುದು. ನೀವು ಕೂಡ ಆಂಜನೇಯನ ಪ್ರಾರ್ಥನೆ ಮಾಡಬೇಕು. ಆಂಜನೇಯನ ಸನ್ನಿಧಾನಕ್ಕೆ ಪ್ರತಿ ಶನಿವಾರ ಹೋಗೋದು. ಅಲ್ಲಿ ನೋಡಿ, ಜೇನು ಹಾಗೂ ರಸಬಾಳೆ, ಆ ಎರಡನ್ನು ಆಂಜನೇಯನಿಗೆ ಅಭಿಷೇಕ ಮಾಡಿಸಿ ಅದನ್ನು ಸ್ವಲ್ಪ ಪ್ರಸಾದ ತೆಗೆದುಕೊಳ್ಳಿ. ಪ್ರತಿ ಶನಿವಾರ ಮಾಡಿ, ಹೈಯರ್ ಸ್ಟಡೀಸ್ ಮುಗಿಯುವರೆಗೆ ಮಾಡಿ. ಅದು ಸ್ವಲ್ಪ ಏನು ಮಾಡುತ್ತೆ, ಸೋಮಾರಿತನ ತಂದುಕೊಡುತ್ತೆ. ಓದಬೇಕು ಅಂತ ನಿಮಗೆ ಇಷ್ಟ ಇರುತ್ತೆ, ಒಂದು ಪುಸ್ತಕದ ಮುಂದೆ ಕೂತ್ಕೋತೀರ, 4 ಅಕ್ಷರ ಓದಿದ್ದಾಗಿ ನಿದ್ದೆ ಬರೋಕ್ಕೆ ಶುರುವಾಗುತ್ತೆ. ಅಥವಾ ಇನ್ನೇನೋ ಮೊಬೈಲ್ ಇದೆಯಲ್ಲ, ಈಗ ಮಹಾ ರಾಕ್ಷಸ ಅದು. ಅದು ಹೇಗೆ ಅಂದರೆ ತನ್ನನ್ನು ತಾನು ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲ್ಲ ಅಂತ ಜೀವ ಮುಗಿಬೇಕು ಜೀವನ ಒಂದು. ಅಲ್ಲಿವರೆಗೂ ಮೊಬೈಲ್ ನಮ್ಮನ್ನು ತಿಂದು ಹಾಕ್ಬಿಡುತ್ತೆ.
ಅಷ್ಟು ಸಾಕಾಗದ ಜೀವನ ಹಾಳಾಗೋ ಒಂದು ಮೊಬೈಲ್ ಸಾಕು. ಹಾಗಾಗಿದೆ ಪರಿಸ್ಥಿತಿ ಈಗ. ಇದರಿಂದಾಗಿ ಹೊರಗೆ ಬರಬೇಕಲ್ಲ ತಾವು. ಆ ಕಾರಣದಿಂದಾಗಿ ಶನೈಶ್ಚರನ ಆರಾಧನೆ, ಆಂಜನೇಯನ ಪ್ರಾರ್ಥನೆ ಮತ್ತು ವಿಷ್ಣು ಸಹಸ್ರನಾಮ ಇವೆಲ್ಲ ತುಂಬ ಸಹಾಯವಾಗುತ್ತೆ. ತಾವು ಮಾಡಬೇಕು ಒಂದು 20-25 ನಿಮಿಷ ನೀವು ಅದಕ್ಕೆ ಅಂತ ಮೀಸಲಿಟ್ಟು ಸಮಯನ ಮಾಡಿದ್ರೆ ನೋಡಿಪ್ಪ ಅನುಕೂಲ ಆಗುತ್ತೆ. ಆ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಸಂದೇಶ ಶಾಸ್ತ್ರಿಗಳೇ, ಮಹೇಶ್ ಅಂತ ಬೆಂಗಳೂರಿಂದ. ಜನ್ಮದಿನಾಂಕ 20 ತಾರೀಕು 5ನೇ ತಿಂಗಳು 1953 ಬೆಳಗ್ಗೆ 10:45. ಇವರ ಪ್ರಶ್ನೆ, ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ತಿಳಿಸ್ಕೊಡಿ ಅಂತ. ಮಹೇಶ್ ಅವರ ಪ್ರಶ್ನೆ ಆರೋಗ್ಯ ಹಾಗೂ ಹಣಕಾಸಿಗೆ ಸಂಬಂಧಿಸಿದಾಗಲ್ವಾ. ಜಾತಕ ನೋಡಿ ನೋಡಿ, ತಮ್ಮದು ಕರ್ಕಟಕ ಲಗ್ನ. ಆರೋಗ್ಯ ತಾವು ಕೇಳಿದ್ದೀರಾ, ಮೊದಲಿಗೆ ಆರೋಗ್ಯ ನೋಡೋಣ. ಆರೋಗ್ಯ ಇದ್ದರೆ ಮುಂದೆಲ್ಲ ಅಲ್ವಾ. ಹೀಗಾಗಿ ಇಲ್ಲಿ ಚಂದ್ರ ಅವನು ಲಗ್ನಾಧಿಪತಿ ಕೇತು ಜೊತೆಗಿದ್ದಾನೆ, ಅದು ಸ್ವಲ್ಪ ತೊಡಕು. ಈಗ ಪ್ರಸ್ತುತ ನಿಮಗೆ ಗುರುದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಅವನು ಚೆನ್ನಾಗಿದ್ದಾನೆ, ಆತಂಕ ಮಾಡ್ಕೋಬೇಡಿ. ಏನು ಅಂಥ ಪ್ರಮಾದದ ಲಕ್ಷಣ ಸೂಚನೆ ಆಗ್ತಾ ಇಲ್ಲ. ಹೀಗಾಗಿ ತಾವು ಧೈರ್ಯವಾಗಿರಿ. ಶನೈಶ್ಚರ ಈಗ ಗೋಚಾರದಲ್ಲಿ ಅಟ್ ಪ್ರೆಸೆಂಟ್ ಅಂತೀವಲ್ಲ, ಅಲ್ಲಿ ಅವನು ಚೆನ್ನಾಗಿ ಒಳ್ಳೆಯ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಈಗ ತತ್ಕಾಲದಲ್ಲಿ ನೀವು ಆತಂಕ ಪಡಬೇಕು. ಅದೇನಪ್ಪ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನ ಅಲ್ವಾ ಅಂತಂದರೆ, ಹೌದು, ಅಷ್ಟಮದಲ್ಲಿ ಅಷ್ಟಮಾಧಿಪತಿ ಇದ್ದರೆ ಏನೂ ನಷ್ಟವಿಲ್ಲ. ಹೀಗಾಗಿ ಧೈರ್ಯವಾಗಿರಿ. ನೀವು ಸಣ್ಣ ಪುಟ್ಟ ಏನಾದರೂ ಆರೋಗ್ಯ ವ್ಯತ್ಯಾಸ ಇದ್ದರೆ ನೀವು ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ಸಾಕಾಗುತ್ತೆ. ಇನ್ನು ಹಣಕಾಸಿನ ಬಗ್ಗೆ ಕೇಳಿದ್ದೀರಾ, ಹಣಕಾಸಿಗೆ ಸ್ವಲ್ಪ ಕಾಯಬೇಕು. ಹಣಕಾಸಿನ ಪರಿಸ್ಥಿತಿಗೆ ನೀವು ಸ್ವಲ್ಪ ಕಾಯಬೇಕು. ಕಾರಣ ಪ್ರಸ್ತುತ ಈಗ ಬಲಹೀನತೆ ಇದೆ, ಆ ಕಾರಣದಿಂದಾಗಿ ನಿಮಗೆ ಹಣ ಸಿಗ್ತಾ ಹಣ ಕಷ್ಟ ಆಗುತ್ತೆ. ಎಲ್ಲಿವರೆಗಪ್ಪ ಅಂದರೆ ಒಂದು 3 ತಿಂಗಳ ಕಾಯಬೇಕು. ಆಮೇಲೆ ಆಫ್ಟರ್ 3 ಮಂತ್ಸ್ ನಿಮಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ತಾ ಹೋಗುತ್ತೆ. ಯೋಚನೆ ಮಾಡಬೇಡಿ. ಈ ಹಣಕ್ಕಾಗಿ ಲಕ್ಷ್ಮೀ ಮಹಾಲಕ್ಷ್ಮೀ ಸನ್ನಿಧಾನ ಇದೆ ಹತ್ತಿರದಲ್ಲಿ. ಪ್ರತಿ ಶುಕ್ರವಾರ ಸ್ವಲ್ಪ ತುಪ್ಪ ಸಮರ್ಪಣೆ ಮಾಡಿ, ತುಪ್ಪ ದಾನ ಮಾಡಿ. ಎಷ್ಟಾಗುತ್ತೆ ಅಷ್ಟು, ನಿಮ್ಮ ಸಾಮರ್ಥ್ಯ ನೋಡಿಕೊಂಡು ಪ್ರತಿ ಶುಕ್ರವಾರ ತುಪ್ಪ ದಾನ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಡ್ರಿ ಶಾಸ್ತ್ರಿಗಳೇ. ಈಗ ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.